ಐದನೇ ಕ್ಲಾಸ್ ಮತ್ತೆ ಎಂಟನೇ ತರಗತಿ ಹೊತ್ತು ಓದುವಂತಹ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಅನ್ನು ಅಥವಾ ಸಾರಿ ಸ್ಪೆಷಲ್ ಪರೀಕ್ಷೆ ನಡೆಸೋಕೆ ನಿರ್ಧಾರವನ್ನು ಮಾಡಿದಾರಂತೆ. ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಮಹತ್ವದ ನಿರ್ಧಾರ ಇದು ಐದು ಮತ್ತು ಎಂಟನೇ ತರಗತಿಗೆ. ಇದು ಹೇಗೆ ಎಕ್ಸಾಮ್, ಇದು ಏನು ಎಕ್ಸಾಮು, ಯಾವಾಗ ನಡೆಯುತ್ತೆ ಮತ್ತು ಐದು ಎಂಟನೇ ತರಗತಿಗೆ ಮಾತ್ರ ಯಾಕೆ ಅದು ನೋಡ್ಬಿಡೋಣ. ಇದು ಕ್ಲಸ್ಟರ್ ಹಂತದಲ್ಲಿ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ. ಇದು ಪಬ್ಲಿಕ್ ಪರೀಕ್ಷೆ ಅಲ್ಲ, ಮೌಲ್ಯಾಂಕನ ಪರೀಕ್ಷೆ ಅಷ್ಟೇ. ಯಾಕಪ್ಪ ಇದು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಮರ್ಥ್ಯ ಅಳೆಯೋಕೆ ಈ ಎಕ್ಸಾಮ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಪಾಸು ಫೈಲ್ ಅಂತ ಏನಿರಲ್ಲ, ಫೇಲ್ ಮಾಡು ಮತ್ತೆ ಐದನೇ ಕ್ಲಾಸಲ್ಲೇ ಕೂರಿಸು ಆ ಥರ ಏನಿರಲ್ಲ. ಅವರ ಶೈಕ್ಷಣಿಕ ಗುಣಮಟ್ಟ ಅಳೆದು ಅದ್ರಲ್ಲಿ ಕಡಿಮೆ ಇದ್ರೆ ಅವರ ಕಲಿಕೆಯನ್ನು ಇಂಪ್ರೂವ್ ಮಾಡಕ್ಕೆ. ಸೊ ಇದೇನು ಎತ್ತ ನೋಡ್ಬಿಡೋಣ ಹೇಗಿರುತ್ತೆ ಇದು ಅಂತ. ಮೌಲ್ಯಾಂಕನ ಪರೀಕ್ಷೆ ಹೆಂಗಿರತ್ತಪ್ಪ ಅಂದ್ರೆ, ಐದನೇ ಕ್ಲಾಸ್ ಮತ್ತೆ ಎಂಟನೇ ಕ್ಲಾಸ್ ತರಗತಿ ವಿದ್ಯಾರ್ಥಿಗಳಿಗೆ ಈ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸ್ತಾರೆ. ಯಾಕಂದ್ರೆ ಅದೆರಡು ಈಗ ನಮ್ಗೆ ಇಷ್ಟು ದಿನ ಹತ್ತನೇ ಕ್ಲಾಸು ಅಥವಾ ಏಳನೇ ಕ್ಲಾಸ್ ಯಾವ ರೀತಿ ಆಗಿತ್ತು, ಸೊ ಅದೇ ರೀತಿಯಾಗಿ ಐದನೇ ಕ್ಲಾಸು ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ. ಸೊ ಐದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ. ರಾಜ್ಯ ಹಂತದಲ್ಲಿ ಪರೀಕ್ಷೆ ನಡೆಯೋದಿಲ್ಲ. ಸೊ ಅಂದರೆ ರಾಜ್ಯ ಮಟ್ಟದಲ್ಲಿ ಈ ಪರೀಕ್ಷೆ ಇರೋದಿಲ್ಲ, ಕೇವಲ ಕ್ಲಸ್ಟರ್ ಹಂತದಲ್ಲಿ ಮಾತ್ರ ಈ ಮೌಲ್ಯಾಂಕನ ಪರೀಕ್ಷೆ ನಡೆಸ್ತಾರಂತೆ. ಪ್ರತಿ ಕ್ಲಸ್ಟರ್ ಹಂತದ ಶಾಲೆಗಳನ್ನು ಒಂದು ಗುಂಪಾಗಿ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಕ್ಲಸ್ಟರ್ಗೆ ಎಷ್ಟು ಶಾಲೆಗಳು ಬರುತ್ತೋ ಆ ಶಾಲೆಗಳಿಗೆ ಒಟ್ಟಾಗಿ ಒಂದು ಎಕ್ಸಾಮನ್ನು ಕೊಡ್ತಾರೆ. ಪ್ರತಿ ಕ್ಲಸ್ಟರ್ಗೆ ಆಯಾ ಕ್ಲಸ್ಟರ್ನ ಮುಖ್ಯಸ್ಥರ ನೇತೃತ್ವದಲ್ಲಿ ಕೂಡ ಪರೀಕ್ಷೆಯನ್ನು ನಡೆಸ್ತಾರೆ. ಅಂದರೆ ಒಬ್ಬರು ಉಸ್ತುವಾರಿಯ ರೀತಿಯಲ್ಲಿ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ರಚನೆ ಮಾಡೋದು, ಸಿದ್ಧತೆ ಎಲ್ಲ ಕೂಡ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುತ್ತೆ. ಸೊ ನಾವೀಗ ಎಕ್ಸಾಮ್ ಬರೆದ್ರೆ ರಾಜ್ಯ ಮಟ್ಟದಲ್ಲೇ ಬರಿತೀವಿ. ಸೊ ಆದರೆ ಇಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಆ ಕ್ಲಸ್ಟರ್ ಆಯಾಯ ಕ್ಲಸ್ಟರ್ಗೆ ಒಂದು ಕಡೆ ಮಾಡಿ, ಸೊ ಅಲ್ಲಿ ಒಂದು ಕಡೆಯಿಂದ ಒಂದು ಕ್ಲಸ್ಟರ್ನಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಪ್ರಿಂಟ್ ಆಗತ್ತಂತೆ. ಇನ್ನು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ಬೇರೆ ಕ್ಲಸ್ಟರ್ನಿಂದ ನಡೆಸಲಾಗತ್ತೆ. ನೋಡಿ, ಈಗ ನಾವು ಹೇಳ್ತೀವಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ನಾವು ಬರೆಯುವಂಥ ಸಂದರ್ಭದಲ್ಲಿ ಇವೋ ಬೇರೆ ಕಡೆ ವ್ಯಾಲ್ಯೂಯೇಷನ್ ಮಾಡ್ತಾರಂತೆ ಅಂತ ಹೇಳಿ. ಸೊ ಹಾಗೆ, ಸೊ ಇವರಿಗೆ ಈ ಕ್ಲಸ್ಟರಿಂದ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳದ್ದು ಬೇರೆ ಕಡೆ ಕ್ಲಸ್ಟರ್ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಯಾವುದೇ ವಿದ್ಯಾರ್ಥಿಗಳನ್ನ ಫೇಲ್ ಮಾಡೋ ಹಂಗಿಲ್ಲ. ಅಂಕ ಕಡಿಮೆ ಬಂದ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸೂಕ್ಷ್ಮವಾಗಿ ಪಠ್ಯ ಬೋಧನೆಗೆ ಕ್ರಮ. ವಿದ್ಯಾರ್ಥಿಗಳಂತೆ ಶಿಕ್ಷಕರ ಬೋಧನೆ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆಗೆ ಮೌಲ್ಯಾಂಕನ ವ್ಯವಸ್ಥೆ.